ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇದೆ. ಆ ಸಭೆಯ ಬಳಿಕ ರಾಷ್ಟ್ರಪತಿಗಳನ್ನ ಭೇಟಿಯಾಗಲಿದ್ದಾರೆ ಎನ್ಡಿಎ ನಾಯಕರು. ಮೋದಿ, ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ರಾಷ್ಟ್ರಪತಿ ಭವನಕ್ಕೆ ಭೇಟಿ ಕೊಡ್ತಾರೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ಎನ್ಡಿಎ ನಾಯಕರು. ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ಸಂಖ್ಯೆ ಇದೆ ಎನ್ನುವ ಮಾಹಿತಿ. ಸರ್ಕಾರ ರಚನೆಗೆ ಅಧಿಕೃತ ಆಹ್ವಾನವನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೀಡಲಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಮೀಟಿಂಗ್ ನಡೀತಾ ಇದೆ. ಆ ಸಭೆಯಲ್ಲಿ ಬಿಜೆಪಿ ನಾಯಕರ ಜೊತೆ ಎನ್ಡಿಎ ನಾಯಕರೆಲ್ಲರೂ ಕೂಡ, ಪ್ರಮುಖರೆಲ್ಲರೂ ಕೂಡ ಭಾಗಿಯಾಗಿದ್ದು, ಆ ಸಭೆಯ ಬಳಿಕ ರಾಷ್ಟ್ರಪತಿಗಳನ್ನ ಭೇಟಿಯಾಗ್ತಾರೆ ಎನ್ಡಿಎ ನಾಯಕರು. ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ ಎನ್ಡಿಎ ನಾಯಕರು. ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ಇದೆ, ಸಂಖ್ಯೆ ಇದೆ ಎನ್ನುವಂತಹ ಮಾಹಿತಿ. ಹೀಗಾಗಿ ಸರ್ಕಾರ ರಚನೆಗೆ ಅಧಿಕೃತ ಆಹ್ವಾನವನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನೀಡಲಿದ್ದಾರೆ. ಇನ್ನೂರ ಎಪ್ಪತ್ತೆರಡು ಮ್ಯಾಜಿಕ್ ಸಂಖ್ಯೆ, 292 ಎನ್ಡಿಎ ಬಳಿಯಲ್ಲಿ ಇರುವಂತದ್ದು. ಜೊತೆಗೆ ಎನ್ಡಿಎ ನಾಯಕರೆಲ್ಲರೂ ಕೂಡ ಒಟ್ಟಾಗಿದ್ದಾರೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಿದ್ದಾರೆ. ಎಲ್ಲರ ಸಾಥ್ ಸಿಗ್ತಾ ಇದೆಯಾ? ಹಾಗಿದ್ರೆ ಸದ್ಯದ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತದ ಸಂಖ್ಯೆ ಎನ್ನುವ ಮಾಹಿತಿ. ಹೀಗಾಗಿ ಸರ್ಕಾರ ರಚನೆಗೆ ಎನ್ಡಿಎ ನಾಯಕರು ಹಕ್ಕು ಮಂಡಿಸಲಿದ್ದಾರೆ, ಅವರಿಗೆ ಆಹ್ವಾನ ನೀಡಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಇವತ್ತೇ ಆ ಎಲ್ಲ ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಂದು ಕಡೆ ಎನ್ಡಿಎ ಸಭೆ, 6 ಗಂಟೆ ಬಳಿಕ ಅತ್ತ ಇಂಡಿಯಾ ಕೂಟದ ಸಭೆ ಕೂಡ ಇದೆ. ಈ ಮಧ್ಯೆ ಸರ್ಕಾರ ರಚನೆಗೆ ಹಕ್ಕು ಮಂಡಿಸುವುದಕ್ಕೆ ಎನ್ಡಿಎ ನಾಯಕರು ಸಿದ್ಧ ಆಗಿದ್ದು, ರಾಷ್ಟ್ರಪತಿಗಳ ಆಹ್ವಾನ ಬರ್ತಿದ್ದಂತೆ ಭೇಟಿಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಜೆಡಿಪಿ ನಾಯಕ ಚಂದ್ರಬಾಬು ನಾಯ್ಡು, ಜೆಡಿಯು ನಾಯಕ ನಿತೀಶ್ ಕುಮಾರ್, ಎಚ್ಡಿಕೆ ಚಿರಾಗ್ ಪಾಸ್ವಾನ್, ಪವನ್ ಕಲ್ಯಾಣ್ ಸೇರಿದಂತೆ ಎನ್ಡಿಎ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಸಭೆಯಲ್ಲಿ. ಅಮಿತ್ ಶಾ, ರಾಜನಾಥ್ ಸಿಂಗ್, ಜೆಪಿ ನಡ್ಡಾ, ನಿತಿನ್ ಗಡ್ಕರಿ ಸೇರಿದಂತೆ ಪ್ರಮುಖ ಬಿಜೆಪಿ ನಾಯಕರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದು, ಸಭೆಯ ನಂತರ ರಾಷ್ಟ್ರಪತಿಗಳನ್ನ ಭೇಟಿಯಾಗಲಿದ್ದಾರೆ ಎನ್ಡಿಎ ನಾಯಕರು. ನರೇಂದ್ರ ಮೋದಿ, ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ರಾಷ್ಟ್ರಪತಿಗಳನ್ನ ಭೇಟಿಯಾಗಲಿದ್ದು. ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಡೆಲ್ಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಪ್ರಧಾನಿ ನಿವಾಸದಲ್ಲಿ ನಡೀತಾ ಇರುವಂತಹ ಸಭೆಯ ಬಗ್ಗೆ ಕುತೂಹಲ ಮೂಡ್ತಾ ಇದೆ. ಸಭೆಯ ಬಳಿಕ ಹಾಗಿದ್ರೆ ರಾಷ್ಟ್ರಪತಿಗಳನ್ನ ಭೇಟಿಯಾಗಿ ಸರ್ಕಾರ ರಚನೆಗೆ ಮುಂದಾಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆಯಾ? ಯಾಕಂದ್ರೆ ಮೊದಲ ಒಂದು ಹೆಜ್ಜೆ ಅಂತಾನೆ ನಾವ್ ಹೇಳ್ಬೋದು ಹೊಸ ಸರ್ಕಾರ ರಚನೆಗೆ ಸಂಬಂಧಪಟ್ಟ ಹಾಗೆ. ಈಗ ಎನ್ಡಿಎ ನಾಯಕರು ಇಷ್ಟು ಜನ ನಾವಿದ್ದೇವೆ ಅನ್ನುವಂತದನ್ನ ರಾಷ್ಟ್ರಪತಿಗಳ ಮುಂದೆ ಹೇಳಬೇಕಾಗತ್ತೆ. ಮತ್ತೆ ಇದನ್ನ ಪುನಃ ಈವನ್ ಹೌಸಲ್ಲೂ ಕೂಡ ಇದು ಪ್ರೂವ್ ಮಾಡಬೇಕಾಗತ್ತೆ ನರೇಂದ್ರ ಮೋದಿ ಅವರು. ಯಾಕಂದ್ರೆ ಎನ್ಡಿಎ ಕೂಟದ ವತಿಯಿಂದ ಆಗಿರುವ ಕಾರಣಕ್ಕೋಸ್ಕರ, ಸಿಂಪಲ್ ಮೆಜಾರಿಟಿ ಇಲ್ಲದಿರುವ ಕಾರಣಕ್ಕೋಸ್ಕರ ಹೌಸಲ್ಲೂ ಕೂಡ ವಿಶ್ವಾಸ ಮತವನ್ನ ಪ್ರೂವ್ ಮಾಡಬೇಕಾಗತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಮೊದಲ ಹೆಜ್ಜೆಯಾಗಿ, ಸರ್ಕಾರ ರಚನೆಗೆ ಮೊದಲ ಹೆಜ್ಜೆಯಾಗಿ ಇವಾಗ ಮೀಟಿಂಗ್ ನಡೀತಾ ಇರುವಂತದ್ದು. ಈ ಮೀಟಿಂಗ್ ಅಜೆಂಡಾದಲ್ಲಿ ಎಲ್ಲರೂ ಕೂಡ ಯಾರ್ಯಾರು ಮುಖ್ಯಸ್ಥರು ಭಾಗವಹಿಸಿದ್ದಾರೆ, ಎನ್ಡಿಎ ಕೂಟದ ಸದಸ್ಯರು ಯಾರ್ಯಾರು ಭಾಗಿಯಾಗಿದ್ದಾರೆ, ಇವರೆಲ್ಲರೂ ಕೂಡ ತಮ್ಮ ಏನೋ ಬೆಂಬಲ ಇದೆ ಅಂತ ಒಂದು ಪತ್ರವನ್ನ ನೀಡಬೇಕಾಗುತ್ತೆ. ಅವರದ್ದೇ ಪಕ್ಷದ ಲೆಟರ್ಡಲ್ಲಿ ನೀಡಬೇಕು. ನಮ್ಮ ಯಾರ್ಯಾರು ಇದ್ದೇವೆ, ನಮ್ಮ ಬೆಂಬಲ ಏನು, ನಮ್ಮ ಸಂಖ್ಯೆ ಏನು, ಯಾರ ಹೆಸರು, ಎಲ್ಲವನ್ನು ಕೂಡ ನೀಡಬೇಕಾಗುತ್ತೆ. ಆ ಪತ್ರಗಳು ಇವತ್ತು ಬಹುತೇಕ ಎಲ್ಲರೂ ಕೂಡ ನೀಡ್ತಾರೆ. ಇದಾದ ನಂತರ ರಾಷ್ಟ್ರಪತಿಗಳ ಮುಂದೆ ಹೋಗಿ ತಮ್ಮ ಹಕ್ಕನ್ನ ಮಂಡಿಸ್ತಾರೆ. ಆ ಸಂದರ್ಭದಲ್ಲಿ ಇವರು ತೆಗೆದುಕೊಂಡು ಎಲ್ಲರದ್ದು ಕೂಡ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಒಂದು ತಯಾರಿ ನಡೀತಾ ಇರುವಂತದ್ದು. ಎಲ್ಲರೂ ಕೂಡ ಮೊದಲು ಸರ್ಕಾರ ರಚನೆಗೆ ಅಗತ್ಯವಾಗಿ ಬೇಕಾಗುವಂತಹ ಎಲ್ಲ ಟೂಲ್ಸ್ ಅನ್ನ ರೆಡಿ ಮಾಡ್ಕೊಳ್ತಾ ಇರುವಂತದ್ದು ಪ್ರತಿಮಾ. ಅಂದ್ರೆ ಮಂಜು, ಈಗ ಎಲ್ಲವೂ ತ್ವರಿತವಾಗಿ ಆಗ್ತಾ ಇದೆಯಾ? ಇವತ್ತು ಸಂಜೆಯೊಳಗಾಗಿ ಎಲ್ಲ ಪ್ರಕ್ರಿಯೆಗಳು, ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ನೋಡ್ತಾ ಇದ್ರೆ ಅಂತ? ಇವತ್ತು ಸಂಜೆ ಅಥವಾ ಅದು ಇನ್ನು ಕೂಡ ಅದನ್ನ ಈಗಲೇ ಅರ್ಲಿ ಅಂತ ಹೇಳಿಸುತ್ತೆ. ಯಾಕಂದ್ರೆ
ಅನ್ಸುತ್ತೆ. ಈಗ ಪುನಃ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕೂಡ ನಡಿಬೇಕಾಗುತ್ತೆ. ಅಲ್ಲಿ ಅವರು ಸಭಾ ನಾಯಕನನ್ನ ಅಥವಾ ಅವರ ಸಂಸದ ನಾಯಕನ ಸ್ಥಾನವನ್ನು ಕೂಡ ನಾಯಕನನ್ನು ಕೂಡ ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ 8ನೇ ತಾರೀಕು ಬೆಳಿಗ್ಗೆ ಕರೆದಿರುವಂತದ್ದು ಅವರ ಒಂದು ಇದನ್ನು ಕೂಡ, ಅದರ ಜೊತೆಗೆ ಈ ನಾಯಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ನೇರವಾಗಿ ಅವರು ಎಲ್ಲರವನ್ನು ಕೂಡ ರಾಷ್ಟ್ರಪತಿಗಳ ಮುಂದೆ ಇಟ್ಟು ನಾವು ಅವರ ಬೆಂಬಲವನ್ನು ಸೂಚಿಸುವಂತಹ ಕೆಲಸವು ಕೂಡ ಆಗಬೇಕಾಗುತ್ತೆ. ಅದಕ್ಕೆ ಏನೇನೆಲ್ಲ ತಯಾರಿ ಆಗಬೇಕು ಎಲ್ಲ ತಯಾರಿ ಮಾಡಿಕೊಂಡು ಇವತ್ತು ಪತ್ರವನ್ನು ಕೊಡ್ತಾರೆ. ಯಾವ ತಾರೀಕು ಪ್ರಮಾಣ ವಚನ ಆಗುತ್ತೆ ಮತ್ತು ಎಷ್ಟೊತ್ತಿಗಾಗುತ್ತೆ ಅನ್ನುವಂಥದ್ದು ಕೂಡ ತೀರ್ಮಾನ ಆಗುತ್ತೆ. ಅದಾದ ನಂತರ ಅವರವರ ಏನೇನು ಬೇಡಿಕೆಗಳಿರ್ತವೆ ಈ ಬೇಡಿಕೆಗಳನ್ನ ಹೀಗೆ ಪರಿಹರಿಸಿಕೊಳ್ಳುವಂಥದ್ದು ಕೂಡ ಬಹುತೇಕ ಇವತ್ತು ಚರ್ಚೆ ಆಗಿರುತ್ತೆ. ಎಲ್ಲವೂ ಕೂಡ ಯಾರಿಗೆ ಎಷ್ಟು ಏನು ಅನ್ನುವಂಥದ್ದು ಆ ನಂತರ ಸರ್ಕಾರದ ರಚನೆ ಮಂಡನೆ ಹಕ್ಕು ಮಂಡನೆ ಆಗುತ್ತೆ. ಪ್ರತಿಮಾ, ಥ್ಯಾಂಕ್ಸ್ ಮಂಜು ತಮ್ಮೆಲ್ಲ ಮಾಹಿತಿಗೆ. ಪ್ರಧಾನಿ ಮೋದಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್, ಆ ಸಭೆಯ ಬಳಿಕ ರಾಷ್ಟ್ರಪತಿಗಳನ್ನ ಭೇಟಿಯಾಗ್ತಾರೆ ಎನ್ಡಿಎ ನಾಯಕರು. ಮೋದಿ, ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್ ಎಲ್ಲರೂ ಕೂಡ ಭೇಟಿಯಾಗಲಿದ್ದು, ನಮ್ಮ ಬಳಿ ಸಂಖ್ಯಾಬಲ ಇದೆ ಎನ್ನುವ ಪತ್ರವನ್ನ ರಾಷ್ಟ್ರಪತಿಗಳಿಗೆ ಮುಟ್ಟಿಸುವಂತ ಪ್ರಯತ್ನಗಳಾಗುತ್ತೆ. ಅಂದ್ರೆ ಎನ್ಡಿಎ ಮೈತ್ರಿಕೂಟಕ್ಕೆ ಬಹುಮತ ಇದೆ. ಮುಂದಿನ ಪ್ರಕ್ರಿಯೆಗಳು ನಂತರ ನಡೆಯುತ್ತೆ, ಆದ್ರೆ ಮೊದಲಿಗೆ ನಾವು ಸರ್ಕಾರ ರಚನೆ ಮಾಡೋದಕ್ಕೆ ಸಿದ್ಧ ಎನ್ನುವ ಸಂದೇಶವನ್ನು ರವಾನಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸೋದಕ್ಕೆ ಮುಂದಾಗ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.